ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ. ಇಂದು ಹರಿಹರ ತಾಲೂಕು ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠಕ್ಕೆ ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ, ವೈದ್ಯಕೀಯ ಶಿಕ್ಷಣ ಸಚಿವ ತುಕಾರಾಂ, ಶಾಸಕ ಶ್ರೀರಾಮುಲು ಭೇಟಿ ನೀಡಿ ಇದೇ ತಿಂಗಳ 8 ಮತ್ತು 9 ರಂದು ಪ್ರಪ್ರಥಮ ಬಾರಿಗೆ ವಾಲ್ಮೀಕಿ ಗುರುಪೀಠದಲ್ಲಿ ನಡೆಯುವ ವಾಲ್ಮೀಕಿ ಜಾತ್ರೆಯ ಸ್ಥಳ ಪರಿಶೀಲನೆ ಮಾಡಿದರು. ಖಂಡಿತವಾಗಿ ಒಬ್ಬರು ಶಾಸಕರಾದ ಮೇಲೆ ಗ್ರಾಮ ಪಂಚಾಯತಿಯಿಂದ ಪ್ರಾರಂಭ ಆಗ್ತೈತೆ ಅದು ಅಭಿಯಾನ. ಗ್ರಾಮ ಪಂಚಾಯತಿಯಿಂದ ಕೊನೆ ಎಲ್ಲಿವರೆಗೆ ಇರ್ತೈತೆ ಎಲ್ಲರಿಗೂ ಆಸೆ ಇದ್ದೇ ಇರ್ತೈತೆ. ನಾನು ಕೂಡ ಮುಂಚೆ ಹೇಳಿದ್ದೀನಿ, ಇನ್ನು ಟೈಮ್ ಇದೆ, ತಕ್ಷಣ ಅಲ್ಲ, ಟೈಮ್ ಇದೆ ಅಂತ ಮುಂಚೆ ಕೂಡ ಹೇಳಿದ್ದೀನಿ. ಖಂಡಿತವಾಗಿ ಯಾರು ಆಗ್ಬೋದು ಬಿಡ್ಬೋದು ಮುಂದಿದ್ದ ವಿಚಾರ. ಆದರೆ ಒಂದು ಸಾರಿ ಪ್ರಮೋಷನ್ ಹೆಂಗೆ ಪೊಲೀಸಿಂದ ಹಿಡಿದು ಎಸ್ ಪಿ ಅವ್ರಿಗೆ ಹಾಕ್ತಾರೆ, ನಮ್ಮಲ್ಲಿ ಕೂಡ ಹಂಗೆ ಆಸೆ ಇರ್ತೈತಿ, ಮತ್ತು ನಮ್ಮಲ್ಲಿ ಕೂಡ ಬಯಸ್ತಾರೆ ಈ ಸಂಪ್ರದಾಯದಿಂದ ಯಾರು ಆಗಬೇಕಂತ. ಪ್ರಯತ್ನ ಅಷ್ಟೇ ಆಗಬೇಕಂತಲ್ಲ, ಅದನ್ನು ವಿಚಾರ ಆಸೆ ಇದೆ ಅಷ್ಟೇ. ಇದೈತೆ ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ, ಅವರು ಪ್ರಯತ್ನ ಮಾಡ್ತಾರೆ, ನಾವು ಕೂಡ ಪ್ರಯತ್ನ ಮಾಡ್ತಿದ್ದಾರೆ, ಇನ್ನೂ ಕೂಡ ಸಫಲ ಆಗಿಲ್ಲ ಅವರು, ನಮ್ಮ ಸಂಪರ್ಕ ಕೂಡ ಸಿಕ್ಕಿಲ್ಲ. ಪ್ರಯತ್ನ ನಿರಂತರವಾಗಿ ನಡೀತಾನೆ ಇದೆ, ನಿರಂತರ ಇಲ್ಲ, ಅದು ಮುಂಚೆ ನಡೀತಾ ಇದ್ದಾರೆ. 7 ತಿಂಗಳಿಂದ ಕೂಡ ನಿರಂತರವಾಗಿ ನಡೀತಾನೆ ಇದೆ, ಡೇ 1 ಅದು ನಡೀತಾನೆ ಇದೆ. ಸೊ ಅದು ಯಾವುದು ಸಕ್ಸಸ್ ಆಗೋಲ್ಲ. ಸೊ ಈಗ ವಾಪ ಇರ್ತೈತೆ, ಖಂಡಿತವಾಗಿ ಇದ್ದೇ ಇರ್ತೈತೆ ಸಮಸ್ಯೆ ಪ್ರತಿದಿಶಿದ್ದೆ. ಅದಕ್ಕೆ ಅದು ನಿಭಾಯಿಸುವಂಥ ಶಕ್ತಿ ಎರಡು ಪಕ್ಷಕ್ಕಿದೆ, ಸಮರ್ಥವಾಗಿ ನಿಭಾಯಿಸ್ತಾರೆ ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯ ಅವ್ರ ನೇತೃತ್ವ ನಮ್ಮ ಪಕ್ಷ. ಸೊ ನಿರಂತರವಾಗಿ ಥ್ರೆಟ್ ಇದ್ದೇ ಇದೆ, ನಾಳೆ ಥ್ರೆಟ್ ಇದ್ದೇ ಇದೆ ನಮ್ಮ ಪಕ್ಷಕ್ಕೆ, ಸರ್ಕಾರಕ್ಕೆ. ಸೊ ನಿಭಾಯಿಸುವಂಥ ಶಕ್ತಿ ನಮ್ಮ ಎರಡು ಪಕ್ಷಕ್ಕಿದೆ. ಗಣೇಶ್ ಅವರು ಅದು ಕಾನೂನು ಪೊಲೀಸರು ಅವ್ರು ಯಾರ ಕಾನೂನಲ್ಲಿ ಕ್ರಮ ತೆಗೆದುಕೊಳ್ತಾರೆ, ನಾವು ಅದ್ರ ಏನು ಮಾಡಲಿಕ್ಕೆ ಆಗಲ್ಲ. ಸೊ ಅದು ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಸೊ ಅದು ಮಾಡಿದ ಮೇಲೆ ನೋಡೋಣ ಅವ್ರು ಯಾವ ಹಂತಕ್ಕೆ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಅದು ಗೊತ್ತಿಲ್ಲ, ಅವರು ಏನು ನಡೀತಾ ಇದೆ ಮೇಲ್ಮಟ್ಟಕ್ಕೆ ಅದು ಗೊತ್ತಿಲ್ಲ, ಅದು ಅದು ಕಾದು ನೋಡೋದು ಅಷ್ಟೇ. ಜಾತ್ರಾ ಮಹೋತ್ಸವವನ್ನು ಯಾವ ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕು, ಬಂದಂಥ ಭಕ್ತಾದಿಗಳಿಗೆ ಬಂದಂಥ ಜನರಿಗೆ ಯಾವ ರೀತಿ ಊಟದ ಸವಲತ್ತು ಆಗಬೇಕು, ಯಾವ ರೀತಿಯಲ್ಲಿ ಅವ್ರಿಗೆ ಉಳ್ಕೊಳ್ಳೋಕೆ ಸವಲತ್ತು ಆಗಬೇಕು ಅನ್ನೋಂಥ ಕಾರಣದಿಂದ ಅಜ್ಜೋರ ಸಮ್ಮುಖದಲ್ಲಿ ನಾವೆಲ್ಲ ಹಿರಿಯರು ಕೂಡ ಬಂದು ಸಮಾಲೋಚನೆಯನ್ನು ಮಾಡಿಕೊಂಡು ನಮ್ಮೆಲ್ಲರ ಉದ್ದೇಶ ಇಷ್ಟೇ, ಸಮಾಜ ನಡೆಸೋರಂಥ ಈ ಜಾತ್ರಾ ಮಹೋತ್ಸವ ಪ್ರಥಮ. ಈ ಜಾತ್ರಾ ಮಹೋತ್ಸವದಲ್ಲಿ ಇಡೀ ಸಮಾಜದಲ್ಲಿದ್ದಂಥ ಇತರೆ ಸಮಾಜದಲ್ಲಿದ್ದಂಥ ಜನರು ಬಂದು ಇದು ಯಶಸ್ಸನ್ನು ಮಾಡಬೇಕು, ಜಾತ್ರಾ ಮಹೋತ್ಸವ ಇನ್ನು ಮುಂದೆ ಈ ಪರಂಪರೆಯನ್ನು ನಡೆಸ್ಕೊಂಡು ಹೋಗ್ಬೇಕನ್ನೋ ಕಾರಣದಿಂದ ಅನೇಕ ಸಭೆಗಳನ್ನು ಮಾಡಿಕೊಂಡು ಅಜ್ಜೋರು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಸುತ್ತಾಡಿಕೊಂಡು ಪುನಃ ಇವತ್ತು ನಡೆಯುವಂಥ ಜಾತ್ರಾ ಮಹೋತ್ಸವಕ್ಕೆ ಸಿದ್ಧತೆಯನ್ನು ನಡೆಸೋ ಸಲುವಾಗಿ ನಮ್ಮನ್ನೆಲ್ಲರೂ ಕೂಡ ಕರೆದಿದ್ದರು. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬೇರೆ ಬೇರೆ ವಿಷಯಗಳನ್ನು ಮಾತಾಡಿಕೊಂಡು ನಾವೆಲ್ಲರೂ ಕೂಡ ಮುಂದುವರಿತಾ ಇದ್ದೀವಿ. ರಾಜಕೀಯ ಉದ್ದೇಶ ಇಲ್ಲ, ಮುಂಚೆಯಿಂದ ಕೂಡ ನಾವು ಹೇಳ್ಕೊತ ಬಂದಿದ್ದೀವಿ. ನಮ್ಮ ಸಮಾಜ ಬಂದಂಥ ಸಂದರ್ಭದಲ್ಲಿ ನಾವು ಯಾವುದೇ ಪಕ್ಷದ ವ್ಯಕ್ತಿಗಳಾಗಿರ್ಬೋದು, ಸಮಾಜ ಅಂತ ಬಂದಂಥ ಟೈಮಲ್ಲಿ ನಾವೆಲ್ಲರೂ ಕೂಡ ಒಂದು. ಅದು ಯಾವುದೇ ಪಕ್ಷದಲ್ಲಿದ್ದಂಥ ನಾಯಕರಾಗಿರ್ಬೋದು, ಸಮಾಜ ಅಂತ ಬಂದಂಥ ಟೈಮಲ್ಲಿ ಅದನ್ನು ಯಾವುದು ಕೂಡ ಹಿಂದೆ ಮುಂದೆ ನೋಡೋಕೆ ಹೋಗಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟು ಪ್ರದೇಶ ನೋಡಿದಂಥ ಕೆಲಸ ಮಾಡ್ತೀವಿ. ಇವತ್ತು ಕೂಡ ಕಾಂಗ್ರೆಸ್ಸಲ್ಲಿದ್ದಂಥ ನಾಯಕರು ಮಂತ್ರಿಗಳು ಎಲ್ಲರೂ ಕೂಡ ಬಂದಿದ್ದಾರೆ, JDS ಪಕ್ಷದಲ್ಲಿದ್ದಂಥ ನಾಯಕರೆಲ್ಲರೂ ಕೂಡ ಬಂದಿದ್ದಾರೆ, BJP ಪಕ್ಷದಲ್ಲಿದ್ದಂಥ ನಾಯಕರೆಲ್ಲರೂ ಕೂಡ ಬಂದಿದ್ದಾರೆ. ನಮಗೆ ಮೊದಲನೇ ಆದ್ಯತೆ ನಮ್ಮ ಸಮಾಜ, ಆಮೇಲೆ ನಂತರ ರಾಜಕಾರಣ. ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ.